ಸ ಡಾಲಿ ಅವರು ಕುಟುಂಬವನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಸಾಕಷ್ಟು ಬಾರಿ ನೋಡಿರ್ತೀರಿ ಸಾಕಷ್ಟು ನಿದರ್ಶನಗಳು ನಿಮ್ಮ ಕಣ್ಮಂದಿದೆ ಅಂದರೆ ಸಿನಿಮಾ ಆಗಲಿ ಸಿನಿಮಾದ ಆಗಲಿ ಅವರು ಯಾರನ್ನು ಪ್ರೀತಿಸ್ತಾರೆ ಅವರು ತುಂಬ ಹತ್ರ ಆಗಿರ್ತಾರೆ ಸೊ ಅದೇ ಥರ ಪ್ರತಿ ಕುಟುಂಬಗಳು ಅಷ್ಟೇ ಗೌರವಿಸ್ತಾರೆ ಇನ್ನು ತೆರೆ ಮೇಲೆ ಅಂತಂದರೆ ಇತ್ತೀಚೆಗೆ ಬರ್ತಿರುವಂಥ ಕೋಟಿ ಸಿನಿಮಾ ಅಂದರೆ ಇಲ್ಲಿ ತನಕ ಟೀಸರ್ ಮತ್ತು ಟ್ರೈಲರ್ ಎಲ್ಲ ನೋಡಿರ್ತಾರೆ ಅವ್ರಿಗೊಂದು ಕುಟುಂಬ ಇದೆ ಅಂದರೆ ಮೇ ಬಿ ಅವರ ಸಿನಿಮಾಸಲ್ಲಿ ಇದೇ ಮೊದಲು ಅನಿಸುತ್ತೆ ಒಬ್ಬ ತಮ್ಮ ತಂಗಿ ಅಮ್ಮ ಎಲ್ಲರೂ ಇದ್ದಾರೆ ಸೊ ಸದ್ಯ ನನ್ನೊಟ್ಟಿಗೆ ಸಿನಿಮಾದಲ್ಲಿ ತಮ್ಮ ಮತ್ತು ತಂಗಿಯಾಗಿ ನಟಿಸಿರುವಂಥ ಇಬ್ಬರು ನಟರು ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಹಾಯ್ ನಮ್ಮ ನಮಸ್ತೆ ಪೃಥ್ವಿ ಹೇಗಿದ್ದೀರಿ ಹಾಯ್ ತರಜಾ ನಮಸ್ತೆ ಸ ಮೊದ್ಲೇ ಬ ಮೊದ್ಲೇ ಬಾರಿಗೆ ಡಾಲಿಯವರ ಸಿನಿಮಾ ಕೆರಿಯರ್ ನಲ್ಲಿ ಈ ತರದೊಂದು ಕುಟುಂಬ ಮೊದಲೇ ಬಾರಿ ಸಿಕ್ಕಿದೆ ಅಂತ ಅನ್ಸುತ್ತೆ ಈ ತರದೊಂದು ಅವಕಾಶ ಆ ಪೃಥ್ವಿ ಅವ್ರಿಗೆ ಸಿಕ್ಕಿತ್ತು ಹೇಗೆ ಅಂತ ನಿಜವಲ್ಲೂ ತುಂಬ ಖುಷಿ ಅನಿಸುತ್ತೆ ಈ ಥರದೊಂದು ಕೋಟಿ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇರೋದು ನನ್ನ ತಮ್ಮನ ಪಾತ್ರ ಮಾಡ್ತಾ ಇರೋದು ಇನ್ನೂ ಹೆಮ್ಮೆ ಇದು ಆ್ಯಕ್ಚುಲಿ ನಾನು ಗರಡಿ ಸಿನಿಮಾ ಇನ್ನೂ ಶೂಟಿಂಗ್ ಜಸ್ಟ್ ಮುಗ್ದಿತ್ತು ಇನ್ನು ರಿಲೀಸ್ ಆಗಿರಲಿಲ್ಲ ಸಿನಿಮಾ ಸೊ ಆ ಟೈಮಲ್ಲೇ ಒಂದು ಆಡಿಷನ್ ಇಕ್ಕರೆ ಈ ಥರದೊಂದು ಸಣ್ಣ ಪಾತ್ರ ಇದೆ ಮಾಡ್ತೀರಾ ಬನ್ನಿ ಅಂತ ಸೊ ಅಲ್ಲಿ ಪರಮ್ ಸರ್ ನನಗೆ ಸಿಕ್ಕರು ಅವರು ಎಕ್ಸ್ಪ್ಲೇನ್ ಮಾಡಿದ ರೀಟಿ ಅವರು ನಮ್ಮನ್ನು ಮಾತಾಡಿಸಿದ ರೀತಿ ನೋಡಿ ತುಂಬ ಆಯಿತು ಅಂದರೆ ಒಂದು ಸಣ್ಣ ಪಾತ್ರ ಮಾಡೋರಿಗೆ ಆ ಪಾತ್ರದಷ್ಟೇ ಹೇಳ್ತಾರೆ ಬಟ್ ಇಡೀ ಸಿನಿಮಾ ಕತೆ ಹೇಳಿದ್ರು ನನಗೆ ಇಡೀ ಸಿನಿಮಾ ಕತೆ ಹೇಳಿ ಅದರಲ್ಲಿ ನನ್ನ ಪಾತ್ರ ಏನೇನು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಡಿಫೈನ್ ಮಾಡಿದ್ರು ಆಮೇಲೆ ಒಂದು ಆಡಿಷನ್ ತೊಗೊಂಡ್ರು ಆಡಿಷನ್ ತೊಗೊಂಡಿದ್ಮೇಲೆ ಓಕೆ ಮಾಡೋ ಅಂತ ಅಂದರು ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಸೊ ಇದೆಲ್ಲದಕ್ಕಿಂತ ಅಂದ್ರೆ ನಾನು ಏನೇ ಎಡಿಷನ್ ತೊಗೊಂಡ್ರು ಮೊದಲು ನಮ್ಮ ಗುರುಗಳಿಗೆ ಒಂದು ಮಾತು ಕೇಳೇ ಕೇಳ್ತೀನಿ ಯೋಗರಾಜ್ ಭಟ್ ಸರ್ ಅವ್ರು ಓಕೆ ಮಾಡೋ ಚೆನ್ನಾಗಿದೆ ಒಳ್ಳೆ ಟೀಮ್ ಅಂತ ಅಂದಾಗ ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಪದವಿ ಪೂರ್ವ ಸಿನಿಮಾ ನೋಡಿ ಈ ಪಾತ್ರಕ್ಕೆ ನೀವು ಸೂಕ್ತ ಅಂತ ಅಂತ ಈ ಸಿನಿಮಾದ ಆಫರ್ ಉಳ್ಕೊಂಬಂತ ಗೊತ್ತಿಲ್ಲ ಒಟ್ ನೋಡಿದೀನಿ ಅಂತ ಹೇಳಿದ್ರು ಅವರು ಅಂದ್ರೆ ಅವ್ರ ಟೀಮ್ ಅವರು ಯಾರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಪದವಿ ಪೂರ್ವ ನೋಡಿದ್ದೀನಿ ಅಂತ ಹೇಳಿದ್ರು ಆಮೇಲೆ ಗರಡಿ ಬಗ್ಗೆ ಕೇಳಿದ್ದೀನಿ ಅಂತ ಹೇಳಿದ್ರು ಸೊ ಅದನ್ನ ನೋಡಿ ಕರೆದ್ರು ಅಂತ ಗೊತ್ತಿರಿ ಸಹ ಡಾಲಿ ಅವರಿಗೆ ಅಕ್ಕಂದಿರೋದು ಎಲ್ಲರಿಗೂ ಗೊತ್ತು ತಂಗಿ ಇರೋದು ಗೊತ್ತಿರಲಿಲ್ಲ ಬಟ್ ಈ ಸಿನಿಮಾದಲ್ಲಿ ತಂಗಿ ಇದ್ದಿದ್ರೆ ಯಾವ ಮಟ್ಟಿಗೆ ಪ್ರೀತಿ ತೋರಿಸ್ತಾ ಇದ್ರು ಅಥವಾ ಅಣ್ಣನಿಗೆ ನೀವೆಷ್ಟು ಪ್ರೀತಿ ತೋರಿಸ್ತಾ ಇದ್ರೆ ಅನ್ನೋ ಸಿನಿಮಾದಲ್ಲಿ ಕಾಣುತ್ತೆ ಅಂತ ಅನಿಸುತ್ತೆ ತಂಗಿಯಾಗಿ ಡಾಲಿ ಅವರಿಗೆ ನಡೆಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಇತ್ತು ನಿಮ್ಮನ್ನು ಹೇಗೆ ಅಂತ ನನ್ನ ಫಸ್ಟ್ ಶಾರ್ಟೇ ನಟ ರಾಕ್ಷಸ ಡಾಲಿ ಧನಂಜಯ್ ಅವ್ರ ಜೊತೆ ಇತ್ತು ಭಯ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ನಮ್ಮ ವರ್ಕ್ಶಾಪ್ ಟೈಮಲ್ಲೇ ಅಣ್ಣ ಒಂದು ಒಂದು ಕಂಫರ್ಟಬಲ್ ಝೋನ್ ಏನಿರುತ್ತಲ್ಲ ಒಂದು ಹೊಸ ಆ್ಯಕ್ಟ್ ಆ್ಯಕ್ಟ್ರೆಸ್ ಇಲ್ಲ ಯಾರಾದರೂ ಒಂದು ಹೊಸ ಕಲಾವಿದೆ ಬರ್ತಿದ್ದಾರೆ ಅಂತ ಆದರೆ ಸೊ ಅವ್ರ ಕಡೆಯಿಂದ ಏನು ಇಂಪುಟ್ ಕೊಡ್ಬೋದು ಅವ್ರ ಕಡೆಯಿಂದ ಏನು ಮಾಡ್ಬೋದು ಅದನ್ನೆಲ್ಲ ಅಣ್ಣ ಮಾಡಿದ್ದಾರೆ ಅಂದರೆ ನರ್ವಸ್ ಆಗದೆ ಇರೋ ಥರ ಕಂಫರ್ಟಬಲ್ ಫೀಲ್ ಮಾಡಿಸೋ ಥರ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡಿದ್ದಾರೆ ಸೊ ನನ್ನ ಫಸ್ಟ್ ಶಾಟೇ ಅಣ್ಣನ ಜೊತೆ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಒಂದು ಕಂಫರ್ಟಬಲ್ ಝೋನಲ್ಲಿದ್ದೆ ನಾನು ಅಣ್ಣ ಅಂತಲೇ ನಾನು ಭಾವಿಸಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಸೊ ಕಷ್ಟ ಅನಿಸಿಲ್ಲ ನನಗೆ ಹೇಗೆ ಕೋಟಿ ಇರ್ತಾನೋ ಧನಂಜಯ ಅಣ್ಣನೂ ಹಾಗೆ ಇದ್ದಾರೆ ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ ಮೊದಲ ಸಿನಿಮಾ ಅಂದ್ರೆ ರಂಗಭೂಮಿ ಅಂದ್ರೆ ಕಾಲೇಜ್ ಡೇಸಲ್ ನಾಟಕಗಳು ಮೊದಲೆಲ್ಲ ಮಾಡಿದ್ರು ಬಟ್ ಸಿನಿಮಾ ಅಂತ ಬಂದಾಗ ಅದು ಕೂಡ ಒಂದು ದೊಡ್ಡ ಕ್ಯಾನ್ವಾಸ್ ಇರುವಂಥ ಸಿನಿಮಾ ಭಯ ಅಂತ ಅನಿಸ್ತಾ ಅಂತ ಎದುರುಗಡೆ ನೀನು ನಡೆಸುವಾಗ ನಾನು ಅದೇ ಹೇಳಿದ್ದು ನಮ್ಮ ವರ್ಕ್ಶಾಪಲ್ಲಿ ಹೋದಾಗ್ಲೇ ಅವರು ನಮಗೆ ಯಾವ ಥರ ಅಂದರೆ ಪರಮ್ ಸರ್ ಇರ್ಬೋದು ಇಡೀ ಡೈರೆಕ್ಷನ್ ಟೀಮ್ ಇರ್ಬೋದು ಸಖತ್ ವೆಲ್ಕಮಿಂಗ್ ಇದ್ರು ಎಲ್ಲರೂ ಸೊ ನನಗದು ಅಷ್ಟು ದೊಡ್ಡ ಕ್ಯಾಮ್ರಾ ನೋಡಿದಾಗ್ಲೂ ಅಷ್ಟು ಭಯ ಅನಿಸಿಲ್ಲ ನನಗೆ ಅದು ಹೇಗೆ ಅಂತ ಇನ್ನೂ ಗೊತ್ತಿಲ್ಲ ಅವ್ನಿಗೆ ಹೇಳ್ತದೆ ನನಗೆ ನರ್ವಸ್ನೆಸ್ ಆಗ್ತಾಯಿಲ್ಲ ಕಣೋ ಯಾಕಂತ ಗೊತ್ತಿಲ್ಲ ಐ ಡೋಂಟ್ ನೋ ಇಫ್ ಆಮ್ ಡೂಯಿಂಗ್ ಇಟ್ ರೈಟ್ ಅವ್ರ ನೋ ಅಂತ ಬಟ್ ಅದೇ ನನ್ನ ಸುತ್ತಮುತ್ತ ಇದ್ದಿದ್ದ ಜನ ಅವ್ರು ಕೊಟ್ಟಿದ್ದ ಪ್ರೀತಿಯ ಭರವಸೆ ಏನಿದೆಯಲ್ಲ ಸಪೋರ್ಟ್ ಇಲ್ಲ ಮಾಡ್ತೀಯ ಮಾಡು ಅಲ್ಲಿ ಅವರು ಡಾಲಿ ಧನಂಜಯ ಆಗಿರಲಿಲ್ಲ ಇಲ್ಲ ತಾರಮ್ಮ ಅಂತ ಆಗಿರಲಿಲ್ಲ ಅಲ್ಲಿ ಕೋಟಿ ಆ್ಯಂಡ್ ಐ ಅಷ್ಟೇ ನಾನು ನೋಡಿದ್ದು ಆ್ಯಂಡ್ ಇವನು ನಚ್ಚಿ ಅಂತ ಅವ್ರ ಹತ್ರ ಎಷ್ಟು ನಾವು ಕಲ್ತಿದ್ದೀವಿ ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ನಮ್ಮ ಆ್ಯಕ್ಟಿಂಗ್ ಕೂಡ ಎನ್ಹಾನ್ಸ್ ಆಗುತ್ತೆ ಅಂದರೆ ಅವ್ರು ಏನು ನಟಿಸ್ತಾ ಇರ್ತಾರೆ ನಾವು ಅದಕ್ಕೆ ರಿಯಾಕ್ಷನ್ ಅಲ್ವಾ ಸೊ ಅದು ಈಸಿಯಾಗಿ ಬರೋದು ಯಾಕಂದರೆ ಅವ್ರು ಅಷ್ಟು ನ್ಯಾಚುರಲ್ ಆಗಿ ಕೊಡ್ತಾ ಇರೋದ್ರಿಂದ ಅದು ಅದೇ ಭಾವನೆಯಿಂದ ನಮಗೂನು ತುಂಬ ಈಸಿ ಆಯಿತು ಕೋಟಿ ಕುಟುಂಬದ ಬಗ್ಗೆ ಮಾತಾಡೋದಾದ್ರೆ ಅಣ್ಣನ ಮಾತು ಮೀರದಿಲ್ವಾ ಇಬ್ರು ಕೂಡ ಹೇಗೆ ಅಂತ ನೋಡಿ ಯಾಕಂದ್ರೆ ತಾರಮ್ಮನ್ ಯೂನಿವರ್ಸಲ್ ತಾಯಿ ಆಗಿದ್ದಾರೆ ಮಾಡೋ ಸೂಪರ್ ನೀವು ಹೇಳ್ದಂಗೆ ಅಣ್ಣನ ಮಾತು ಮೀರಲ್ಲ ಆ ತರ ಕಿಂತ ಅಣ್ಣ ಹಾಕಿರೋ ದಾರಿಯಲ್ಲಿ ನಡೆಯೋರು ಅಂತ ಹೇಳ್ಬಹುದು ಅಂದ್ರೆ ಅಣ್ಣನ್ ತುಂಬಾ ಸಪೋರ್ಟಿವ್ ಆಗಿದ್ದ ಅಣ್ಣ ನಮಗೆ ಮೇಜರ್ ಆಗಿ ಸಪೋರ್ಟ್ ಆಗಿರ್ತಾರೆ ಬಟ್ ಅವ್ರು ಮಾಡೋ ಒಂದು ಅಂದ್ರೆ ಈಗ ನೀವ್ ಯಾದ್ರೆ ನೋಡಿದ್ರು ದೊಡ್ಡ ಮನೆ ದೊಡ್ಡ ಮಗ ಏನೋ ಒಂದ್ ಕೆಲಸ ಮಾಡಕ್ಕೆ ಅಥವಾ ಬಿಸ್ನೆಸ್ ಮಾಡಕ್ಕೆ ಏನೋ ಒಂದು ಹೋದಾಗ ಹಿಂದ್ಗಡೆ ಇರೋ ಸಣ್ಣ ಮಕ್ಕಳು ಮನೆ ಫ್ಯಾಮಿಲಿ ಫ್ಯಾಮಿಲಿ ಸಪೋರ್ಟ್ ಇದ್ದ ಅವ್ರು ನುಗ್ಗೋ ರೀತಿನೇ ಬೇರೆ ಸೊ ಆ ತರ ನಾವು ಸಪೋರ್ಟಿವ್ ಇದ್ವಿ ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋದಾಗಿರ್ಬೋದು ನಮ್ಮನ್ನೆಲ್ಲ ತುಂಬಾ ಕೇರ್ ಮಾಡೋದಾಗಿರ್ಬೋದು ಅದನ್ನ ಅಣ್ಣ ನೋಡ್ಕೊತಾ ಇದ್ರು ಆಮೇಲೆ ತಾರಮ್ಮ ಅವ್ರ ಜೊತೆ ಆಕ್ಟಿಂಗ್ ಮಾಡಿರೋದು ಮಾಡಿರೋದಾಗಿರ್ಬೋದು ಅವೆಲ್ಲ ಅಂದ್ರೆ ಅವ್ರಿಬ್ರು ಜೊತೆ ಆಕ್ಟ್ ಮಾಡಿ ಅವ್ಳು ಹೇಳ್ದಂಗೆ ನಮ್ಮಿಬ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಿತ್ತು ಅವ್ರ ಜೊತೆ ತುಂಬಾ ಕಲಿಯಕ್ ಸಿಕ್ತು ನಮಗೆ ಅವಕಾಶ ಸೊ ಇಬ್ರಲ್ಲಿ ಯಾರು ಮನೆಯಲ್ಲಿ ತುಂಬಾ ಕಾಟ ಕೊಡೋರು ಅಣ್ಣನ್ಗೆ ತಮ್ಮನ ತಂಗಿನ ಆಯ್ತು ಗಣ್ ಪಾಯಿಂಟಲ್ಲಿ ಇಟ್ಟಿರೋದು ಇವ್ರನ್ನ ಓ ಇವ್ಳೆ ಅನ್ಸುತ್ತೆ ಫೇವರೇಟ್ ಅದಕ್ಕೆ ಇವ್ಳ್ ಮೇಲೆ ಗನ್ ಪಾಯಿಂಟ್ ಇಟನ್ ಅಂತ ನನ್ನ ಮೇಲೆ ಇಟ್ಟಿದ್ದಾರೆ ಅದು ಯಾಕೆ ಏನು ಅಂತ ನೀವು ಸಿನಿಮಾ ನೋಡ್ಬೇಕು ಶೂಟಿಂಗ್ ವಾತಾವರಣ ಅಂದ್ರೆ ಏನ್ರ ಕುಟುಂಬ ಅಂತ ಸಾಮಾನ್ಯವಾಗಿ ಒಂದಷ್ಟು ಗ್ಲಿಮ್ಸ್ ಬಿಟ್ಟಿದ್ರೆ ಆ ಮದರ್ ಡೇ ಗೆ ಚಿಕ್ಕದಾಗಿ ಅದು ನೋಡ್ತಿರೋ ಒಂದ್ ರೀತಿ ನಿಜವಾಗ್ಲೂ ಕುಟುಂಬ ಏನೋ ಇವರು ಅಂತ ಅನಸ್ತಾಯಿತು ಆ ಆ ಗ್ಲಿಮ್ಸ್ ಏನ್ ನೋಡಿದೀರ ಅದ್ರಲ್ಲಿ ಯಾವದ್ರಲ್ಲೂ ನಾವ್ ಯಾರು ಆಕ್ಟಿಂಗ್ ಮಾಡೇ ಇಲ್ಲ ಇನ್ಫ್ಯಾಕ್ಟ್ ನಾವು ಸರ್ ಬರೀ ಹೇಳ್ತಿದ್ರು ಈ ಥರ ಇಲ್ಲಿ ನಡೀತಾ ಇದೆ ಅಂತ ಅಷ್ಟೇ ಅದಕ್ಕೆ ನಾವು ನಾವೇ ನಿಜವಾಗ್ಲೂ ಹೇಗಿದ್ದೀವೋ ಅದು ಕಾಮಿಡಿ ಮಾಡ್ಕೊತ ಅಲ್ಲಿ ಮಾಡಿರೋದು ಪ್ರತಿಯೊಂದು ತುಂಬ ನ್ಯಾಚುರಲಾಗಿ ಬಂದಿದೆ ಆಮೇಲೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹಾಗೆ ಇದೆ ಅಂತಲೇ ಹೇಳ್ಬೋದು ಧನಂಜಯ ಅಣ್ಣ ಆಗಿರ್ಬೋದು ನಮ್ಮನ್ನು ನಮ್ಮ ಇಬ್ಬರನ್ನ ಸ್ವಂತ ತಮ್ಮ ತಂಗಿ ಅಂತಲೇ ಕರೆಯೋದು ನಮಗೆ ಎಲ್ಲೂ ಹೋದ್ರು ಪರಿಚಯ ಮಾಡಿಕೊಡ್ತಾರೆ ಯಾರ ಹತ್ರ ಪರಿಚಯ ಮಾಡ್ಬೇಕಾರು ನನ್ನ ತಮ್ಮ ನನ್ನ ತಂಗಿ ಅಂತಲೇ ಪರಿಚಯ ಮಾಡಿಕೊಡ್ತಾರೆ ನಾಯಿ ಆಗಿರ್ಬೋದು ನಮ್ಮ ತಾರಮ್ಮ ಅವರು ಅವರು ಅಷ್ಟೇ ಎಲ್ಲೇ ಮೊನ್ನೆ ಇದೇ ಥರ ಇಂಟರ್ವ್ಯೂ ನಡೀತಾ ಇತ್ತು ಕರ್ಕೊಂಬಂದು ಆ ನಾವು ನಮ್ದು ಹಿಂಗೂ ಮಾಡ್ತಿರ್ತಾರ ಹೊಸಬ್ರದು ನಮ್ಮ ಹುಡುಗ್ರುದು ನಮ್ಮ ಮಕ್ಳದ್ದು ಮಾಡ್ರಿ ಅಂತ ಅಂತ ಅಂದರು ಸೊ ಅಂದರೆ ಆಫ್ ದ ಆಫ್ ದ ಸ್ಕ್ರೀನ್ ಕೂಡ ನಾವು ಅದೇ ಥರ ಇದೀವಿ ಅಂತ ಹೇಳ್ಬೋದು ಅಂದರೆ ಸೆಟ್ ಸೀನ್ಗೆ ಇದು ನಮ್ಮದು ಸೀನ್ ಎಲ್ಲ ಮುಗಿದಿದ್ಮೇಲೆ ಮೇ ಬಿ ತಾರಾಮ್ ಅವ್ರ ಕುಂದಿರ್ತಿದ್ವಿ ಅಷ್ಟು ಇದೇ ಥರ ತಮಾಷೆ ಮಾಡ್ಕೊಂಡು ಕೂರ್ತಾ ಇದ್ವಿ ತುಂಬ ಎಂಜಾಯ್ ಮಾಡಿದೀವಿ ಸರ್ ಡಾಲಿ ಅವ್ರದ್ದೊಂದು ಒಂದ್ ಒಳ್ಳೆ ವಾಕ್ಯ ಇದೆ ಅಂದ್ರೆ ಬಡವ ಮಕ್ಳು ಬೆಳಿಬೇಕೆ ಅಂತ ಅಂದ್ರೆ ಅದನ್ನ ಹಂಗೆ ಪಾಲಿಸಿಕೊ ಬರ್ತಾ ಈ ಸಿನಿಮಾದಲ್ಲಿ ನೋಡಿದಾಗ ಇಡೀ ಕುಟುಂಬದ ಒಂದು ಅವ್ರ ಜವಾಬ್ದಾರಿಯನ್ನ ತಗೊಂಡಿರ್ತಾರೆ ಎಲ್ಲ ಒಂದ್ ಕಡೆ ನೋಡಿದ್ರೆ ತಮ್ಮ ತಂಗಿಗೆ ಏನು ಕೊರತೆ ಆಗದ ರೀತಿ ನೋಡ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರು ಪಡ್ತಿರುವಂತ ಕಷ್ಟ ನೋಡಿದ್ರೆ ಅಂದ್ರೆ ಈಗ ನೀವು ಮಿಡಲ್ ಕ್ಲಾಸ್ ಮನೆಯಲ್ಲಿ ನೋಡಿದ್ರೆ ಒಬ್ಬ ಅಣ್ಣ ಇಲ್ಲಾಂದ್ರೆ ಒಬ್ಬ ತಂದೆ ಏನು ಅವ್ರಿಗೆ ನೋಡ್ಕೊತಾ ಇರ್ತಾರಲ್ಲ ಮನೇಲಿ ಹಿರಿಯರು ಅಂತ ಅವ್ರ ನೋಡ್ಕೋಬೇಕಾದ್ರೆ ಅವ್ರಿಗೆ ಅವ್ರಿಗೇನು ಸಮಸ್ಯೆ ಆದರೂ ಪರವಾಗಿಲ್ಲ ಬಟ್ ಮನೇಲಿರೋರ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಅದೊಂದು ಮಿಡ್ಲ್ ಕ್ಲಾಸ್ ಥಿಂಕಿಂಗ್ ಇರುತ್ತೆ ದಟ್ಸ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರ ಇರೋವಂಥ ಒಂದು ಕಾನ್ಸೆಪ್ಟ್ ಅದು ಅದು ಎಲ್ಲರಿಗೂ ಬರಲ್ಲ ಅದು ಇಲ್ಲಿ ನಮ್ಮ ಸಿನಿಮಲ್ಲಿ ಕೋಟಿ ಒಬ್ಬ ಪುಣ್ಯ ಕೋಟಿ ಥರ ಆಯಿತಾ ಸೊ ಅಣ್ಣ ಹೇಗೆ ಅಂದರೆ ಅವನಿಗೆ ಕಷ್ಟ ಆದರೂ ಪರವಾಗಿಲ್ಲ ಅವನು ಎಷ್ಟೇ ಕಷ್ಟಗಳನ್ನ ಸಹಿಸ್ಕೊಳ್ತಾ ಇದ್ರೂ ಪರವಾಗಿಲ್ಲ ತನ್ನ ತಮ್ಮ ತಂಗಿ ಆಯಿ ಚೆನ್ನಾಗಿರಬೇಕು ಆ್ಯಂಡ್ ನೀವು ಸಿನಿಮಾಲ್ ನೋಡ್ಬೋದು ನಾವು ಅದೇ ಅದೇ ಥರ ನಾವು ಸಪೋರ್ಟಿವ್ ಆಗಿದ್ದೀವಿ ಅಣ್ಣನಿಗೆ ಅಂದರೆ ಕೋಟಿಗೆ ಮಹತಿ ಮತ್ತು ನಚ್ಚಿ ಅವರ ಸಪೋರ್ಟ್ ಇದ್ದೇ ಇರುತ್ತೆ ಅದಟ್ಸ್ ವಾಟ್ ಮೇಕ್ಸ್ ಅ ಫ್ಯಾಮಿಲಿ ಸ್ಟ್ರಾಂಗರ್ ಅಲ್ವಾ ಸರ್ ಅಂದರೆ ಒಂದು ಕಥೆಯಲ್ಲಿರ್ಬೋದು ಇಲ್ಲ ಒಂದು ನಿಜ ಜೀವನದಲ್ಲಿರ್ಬೋದು ಒಂದು ಮನೆಯಲ್ಲಿ ಒಬ್ಬರು ಏನಾದರೂ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ ನಾವೆಲ್ಲ ಸಾಥ್ ಕೊಟ್ಟರೆ ಅದಕ್ಕೊಂದು ಬಲ ಅದೇ ಕುಟುಂಬವೇ ಬಲ ಅನ್ನೋ ಥರ ನಾವೆಲ್ಲ ಜೊತೆಗೆ ಕೆಲಸ ಮಾಡಿದ್ದೀವಿ ಕೋಟಿ ಕೊನೆ ತನಕ ಪುಣ್ಯಕೋಟೆಗೆ ಅಂತ ಅದೇ ಸಿನಿಮಾ ಅದೇ ಸಿನಿಮಾ ಸಿನಿಮಾನೇ ಅದು ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಈಗ ಬರೋಂಥ ನಮ್ಮ ಸಿನಿಮಾದಲ್ಲಿ ಬರೋಂಥ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಯಾವುದೇ ಕ್ಯಾರೆಕ್ಟರ್ಸ್ ನೋಡಿದ್ರು ಇದು ಸಿನಿಮಾಟಿಕ್ ಕ್ಯಾರೆಕ್ಟರ್ಸ್ ಅಂತ ಯಾವುದು ಅನ್ಸಲ್ಲ ಸಮಾಜದಲ್ಲಿ ಹೈಕ್ ಸಮಾಜದಲ್ಲಿ ನೋಡಿ ಪಿಕ್ ಮಾಡುವಂಥ ಒಂದು ಕ್ಯಾರೆಕ್ಟರ್ಸ್ಗಳು ತರ ಅನ್ಸುತ್ತೆ ಅಂದ್ರೆ ಒಂದು ಫ್ಯಾಮಿಲಿ ನೋಡಿದಾಗ ಒಬ್ಬ ಹಿರಿ ಮಗ ಇರ್ತಾನೆ ಜವಾಬ್ದಾರಿ ಇಟ್ಕೊಂಡಿರ್ತಾನೆ ಒಬ್ಬ ಕಿರಿ ಮಗ ಇರ್ತಾನೆ ಯಾರೇನಾರಾ ಮಾಡ್ಕೊಳ್ಳಿ ನಾನು ಆರಾಮಾಗಿರ್ತೀನಿ ಒಂದು ಕಿರಿ ಮಗ ಇರ್ತಾನೆ ಒಂದು ಮಹತ್ವ ಒಂದು ಕ್ಯಾರೆಕ್ಟರ್ ಇರುತ್ತೆ ಒಂದು ತಂಗಿ ಅಕ್ಕ ಆಗಿರ್ಬೋದು ಆ ಪರಿಸ್ಥಿತಿ ಅಂದರೆ ನೀವು ನೋಡಿದಾಗ ಇಡೀ ಸಿನಿಮಾ ನೋಡಿದಾಗ ಯಾವುದೇ ಬರ್ದಿರೋ ತರ ಇಲ್ಲ ಸಾಂಗ್ಸ್ ಗಳು ಅಷ್ಟೇ ಅಂದ್ರೆ ಬೇಕು ಅಂತ ಆಗ್ದಂಗಿಲ್ಲ ಏನೇ ಹೋದ್ರು ಕತೆ ಜೊತೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿ ಹೋಗ್ತಾ ಇರೋದು ಸಿನಿಮಾ ನಿಮ್ಮ ಆರಂಭದ ಹೆಜ್ಜೆಗಳೇನಲ್ಲೇ ಈ ತರ ದೊಡ್ಡ ಸಿನಿಮಾಗಳು ನಿಮ್ಗೆ ಅಂತ ಯಾಕಂದ್ರೆ ಒಂದು ಶಾರ್ಟ್ ಅಲ್ಲಿ ಬರ್ತೀರ ಅಂದ್ರೆ ಟ್ರೈಲರ್ ಬರುವಾಗ ಒಳ್ಳೆ ಕರೆಕ್ಟ್ ಒಬ್ಬ ತಮ್ಮ ರೈಟ್ಗೆ ನೋಡ್ಕೊಂಡ್ರೈಟ್ ಅಂತ ಸ್ವಲ್ಪ ಅಂದರೆ ನನ್ನ ಕ್ಯಾರಿಯರ್ ನೋಡಿದ್ರೆ ನನಗೆ ನಿಜವಾಗ್ಲೂ ತುಂಬ ಆಗುತ್ತೆ ಯಾಕೆಂದರೆ ನಾನು ಪದವಿಪೂರ್ವ ಸಿನಿಮಾ ಹೀರೋ ಆಗಿ ಮಾಡಿದೆ ಆಮೇಲೆ ಗರಡಿ ಸಿನಿಮಾದಲ್ಲಿ ದರ್ಶನ್ ಸರ್ ಸಣಯ್ ಪಾತ್ರ ಮಾಡಿದೆ ಇದರಲ್ಲಿ ಡಾಲಿ ಧನಂಜಯ ಅವರ ಅಣ್ಣನ ತಮ್ಮನ ಪಾತ್ರ ಮಾಡ್ತಾ ಇರೋದು ಅಂದರೆ ನನಗನ್ಸಿದ್ದೇನೆಂದರೆ ಮೇ ಬಿ ದೊಡ್ಡವ್ರ ಜೊತೆ ವರ್ಕ್ ಮಾಡಿದಾಗ ಏನೋ ಒಂದು ತುಂಬ ಕಲಿಯೋದು ಸಿಗುತ್ತಲ್ವಾ ಅದನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಇನ್ನೂ ನಂದು ರೆಪ್ಯಟೇಷನ್ ಇರೋ ಥರದ್ದು ಏನೂ ಹೀರೋ ಆಗಿಲ್ಲ ಸೊ ಅಲ್ಲಿವರೆಗೂ ನಾನು ಏನೇನು ಕಲಿಯೋಕ್ಕಾಗುತ್ತೋ ಅಂತ ಕಲಿಯೋಣ ಒಂದಿಷ್ಟು ದೊಡ್ಡ ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡೋಣ ಒಂದಿಷ್ಟು ಕಲಿಯೋಣ ಅನ್ನೋ ಆ ಕಲಿ ಕಲಿಕೆ ಇದ್ರ ಪ್ರೊಸೆಸಲ್ಲೇ ನಾನು ಇವನ್ನೆಲ್ಲ ಸಿನಿಮಾ ಮಾಡ್ತಾ ಇರೋದು ನನಗೆ ಅನ್ಸೋದು ನಾನು ಮೇ ಬಿ ಹೀರೋ ಆಗಿ ಮಾಡಿದ್ರೆ ಎಷ್ಟು ಕಲಿತೀನೋ ಅದಕ್ಕಿಂತ ಜಾಸ್ತಿ ದೊಡ್ಡ ಟೀಮ್ ಜೊತೆ ಒಂದು ಒಳ್ಳೆ ಪಾತ್ರ ಮಾಡಿದಾಗ ತುಂಬ ಕಲಿತೀನಿ ಅಂತ ಭಾವಿಸ್ತೀವಿ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರಿ ಅಂತ ಪ್ರೀತಿಯಲ್ಲ ಬಟ್ ನಿಮ್ಮ ಪದವಿ ಪೂರ್ವ ರಿಲೀಸ್ ಆದ ನಂತರದಲ್ಲೂ ಸಾಕಷ್ಟು ವೇದಿಕೆಯಲ್ಲಿ ಆ ಸಿನಿಮಾ ನೋಡಿ ಒಳ್ಳೆಯ ಸಿನಿಮಾ ಅಂತ ಮಾತನಾಡ್ತಾ ಇದ್ರು ಜೊತೆಗೆ ಯಾರೇ ಪ್ರತಿಭೆಗಳು ಬಂದ್ರು ಅವ್ರನ್ನ ತಮ್ಮೊಂದು ರೀತಿ ಅಥವಾ ಅವ್ರ ಜೊತೆ ಕೈ ಹಿಡ್ಕೊಂಡು ಕರ್ಕೊಂಡು ಅವರ ಒಂದು ಪ್ರೀತಿ ಬಗ್ಗೆ ಗೌರವ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಿಜವಾಲು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಂಬಿನಿ ಸರ್ ಗರಡಿ ಸಿನಿಮಾದಲ್ಲಿ ದರ್ಶನ್ ಸರ್ ಆಗಿರ್ಬೋದು ಬಿ ಸಿ ಪಟೇಲ್ ಸರ್ ಆಗಿರ್ಬೋದು ಈ ಸಿನಿಮಾದಲ್ಲಿ ನಮ್ಮ ಡಾಲಿ ಧನಂಜಯಣ್ಣ ಆಮೇಲೆ ನಮ್ಮ ಪ್ರ ಸುದೀಪ್ ಸುದೀಪ್ ಸರ್ ಆಗಿರ್ಬೋದು ಆಮೇಲೆ ನಮ್ಮ ಪರಮೇಶ್ವರ್ ಸರ್ ಆಗಿರ್ಬೋದು ಎಲ್ಲರೂ ನಾನು ಅವಳಿಗೆ ಅದನ್ನೇ ಹೇಳ್ತಾಯಿದ್ದೀನಿ ನಮಗೆ ಎಷ್ಟು ಸಪೋರ್ಟ್ ಸಿಗ್ತಾ ಇದ್ದಲ್ಲ ಎಲ್ಲ ಹೊಸೊಬ್ಬರಿಗೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ನಿಜೋಲು ಬ್ಯೂಟಿಫುಲ್ ಸರ್ ಅಂದರೆ ಒಬ್ಬ ಸ್ಟಾರ್ ಇನ್ನೊಬ್ಬ ಸ್ಟಾರ್ ಪ್ರಮೋಷನ್ ಬರ್ತಾರೆ ಆಮೇಲೆ ಆಮೇಲೆ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ಸ್ಗಳು ನಮ್ಮಂತ ಹೊಸ ಆರ್ಟಿಸ್ಟ್ಗಳಿಗೆ ಗಳಿಗೆ ಸಪೋರ್ಟ್ ಮಾಡ್ತಾರೆ ವೇದಿಕೆ ಮೇಲೆ ಕರೀತಾರೆ ಒಂದು ಪ್ರೋಗ್ರಾಮ್ ನಡಿಬೇಕಾದ್ರೆ ನಮಗೆಲ್ಲ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈ ತರ ಒಂದು ಸಪ್ರೇಟ್ ಇದನ್ನ ಒಂದು ಪ್ಲಾಟ್ಫಾರ್ಮ್ ನಮಗೆ ಕಟ್ಕೊಡ್ತಾರಲ್ಲ ಅದು ನಮಗೆ ತುಂಬಾ ಖುಷಿ ಇದೆ ಅವರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂದ್ರೆ ಎಲ್ಲರಿಗೂ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ ನಮ್ಕಿನ್ನ ಟ್ಯಾಲೆಂಟೆಡ್ ಇರೋ ಇರೋರು ತುಂಬಾ ಜನ ಸಾಕಷ್ಟು ಜನ ಸಿಗ್ತಾರೆ ನಮ್ಗೆ ಆದ್ರೆ ಒಂದು ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಗಳ ಕೈಗೆ ನಾವು ಸಿಕ್ಕಾಗ ಅವ್ರ ನಮ್ಮನ್ನ ಬೆಳೆಸೋ ರೀತಿ ಏನಿದ್ಯಲ್ಲ ಅದು ನಮ್ ಪುಣ್ಯ ಅಂತಾನೆ ಹೇಳ್ಬೇಕು ನೋಡಿದ್ರೆ ಸಿಂಗಲ್ ಕಾಲಕ್ಕೆ ಕಾಲಕ್ ಡಾಲಿ ಅವರು ಈಗ ಆ ಥರದ ಯಾಕಂದ್ರೆ ಜೊತೆಗಿರು ಯಾರೋ ಕಾಲ್ ಮಾಡಿದ್ರೆ ಅಥವಾ ಏನೇ ಕಷ್ಟ ಆದ್ರೂ ಮೊದಲ ಬಾರಿಗೆ ಅಣ್ಣನ ಬಗ್ಗೆ ಅದು ಯಾವಾಗ್ಲೂ ಅಷ್ಟೇ ನಾನು ಯಾವಾಗಲೂ ಅಬ್ಸರ್ವ್ ಮಾಡಿದೀನಿ ಒಂದೇ ರಿಂಗು ಅಥವಾ ಎರಡೇ ರಿಂಗಿಗೆ ಎತ್ತಾರೆ ಕಾಲ್ ಪ್ರತಿ ಸರಿ ಆಮೇಲೆ ನಾನು ಅಬ್ಸರ್ವ್ ಮಾಡ್ದಂಗೆ ಅಂದ್ರೆ ಈಗ ನಾನ್ ನೋಡ್ದಂಗೆ ಕೆಲವ್ರಿಗೆ ಎಲ್ರಿಗೂ ಇರ್ತ ಕೆಲವ್ರಿಗೆ ಇರ್ತ ಅದು ಅಂದ್ರೆ ಒಂದೇ ಸರಿ ಎತ್ತಬಾರ್ದು ಒಂದ್ ಸ್ವಲ್ಪ ಕಾಯಿಸ್ಬೇಕು ಆಮೇಲೆ ಅವೆಲ್ಲ ಯಾವ್ದೇ ಕಾರಣಕ್ಕೂ ಇಲ್ಲ ಅವ್ರ ಹತ್ರ ಇರ್ತಿ ಹಾ ಹೇಳಪ್ಪ ಪೃಥ್ವಿ ಅಂತ ಅಂತ ಹೇಳಮ್ಮ ಮಹತಿ ಅಂತ ಹೇಳೋದು ತುಂಬಾ ಇವತ್ತೇನು ಹೇಳಿಲ್ಲ ನನ್ ಫ್ರೆಂಡ್ ಯೂಶಲಿ ಐತೆ ತಕ್ಷಣ ಹೇಳಮ್ಮ ಮಹತಿ ಅಂತಾರೆ ಸೊ ಅದೇ ಅವ್ರ ಮೆಸೇಜ್ ಮಾಡ್ಲಿ ಇಲ್ಲ ಕಾಲ್ ಮಾಡ್ಲಿ ಇಲ್ಲ ನಾವು ಏನ್ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ನಮ್ಗೂ ಅರ್ಥ ಆಗುತ್ತೆ ಅವ್ರು ನಿದ್ದೆ ಮಾಡ್ತಾ ಇರ್ತಾರೆ ಹೆಂಗಿರುತ್ತೆ ಹೇಳಕ್ಕಾಗಲ್ಲ ಬಟ್ ಅದೇ ಹನ್ನೆರಡು ಗಂಟೆ ಆಗಿತ್ತಲ್ಲ ಅಂತ ಫೋನ್ ಮಾಡದೆ ಎತ್ತರ ನೋಡೋಣ ಅಂತ ಬಿಟ್ಟು ಅದೇ ಅಣ್ಣ ಅಣ್ಣನ ಕರ್ತವ್ಯ ಅಲ್ವಾ ಪಿಕ್ ಮಾಡಬೇಕು ತಂಗಿ ಫೋನ್ ಮಾಡ್ತಾ ಇದ್ದಾಳೆ ಅಂದ್ರೆ ಸಿನಿಮಾ ವಿಚಾರದಲ್ಲಿ ಅವರ ಒಂದು ಜರ್ನಿ ನಿಮಗೆ ಎಷ್ಟು ಇನ್ಸ್ಪಿರೇಷನ್ ಯಾಕಂದ್ರೆ ಆರಂಭದ ಹೆಜ್ಜೆಗಳು ನಿಮಗೆ ಬರೋದು ಕೂಡ ನಿಮ್ದು ಮೊದಲ ಈಗ ಅವ್ರ ಹೀರೋ ಆಗಿ ಇಂಟ್ರೊಡಕ್ಷನ್ ಆಗಿದ್ರು ಕೂಡ ಪ್ರತಿ ಸಿನಿಮಾನು ಹೊಸ ಸಿನಿಮಾನೋ ಮಾಡ್ತಾರೆ ಆ ನಾನು ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ ಧನಂಜಯ ಅಣ್ಣ ಕೂಡ ಅದರಿಂದನೇ ಬಂದಿರೋರು ನನಗದು ಆ ಥರ ಕನೆಕ್ಟ್ ಆಗಿತ್ತು ಅಂದರೆ ಏನೂ ಇಲ್ದಿರ ಫ್ರಮ್ ಸ್ಕ್ರ್ಯಾಚ್ ಬರೋದಿದೆಯಲ್ಲ ಫ್ರಮ್ ಸ್ಕ್ರ್ಯಾಚ್ ಬಂದು ಹನ್ನೊಂದು ವರ್ಷ ನಮ್ಮ ಈ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡೋದು ಡಾಲಿ ಧನಂಜಯ ಅಂತ ಗುರುತಿಸ್ಕೊಡೋದು ಈಸಿ ಈಸಿ ಟಾಸ್ಕೇ ಅಲ್ಲ ಇದು ಖಂಡಿತ ನಾವು ನೋಡಿದ್ದೀವಿ ಹೇಗಿರಿ ಹೇಗೆ ಟ್ರೀಟ್ ಮಾಡ್ತಾರೆ ಜನ ಹೇಗೆ ಇರುತ್ತೆ ಕೆಲವೊಂದು ಟೀಮ್ಗಳು ಅಣ್ಣನೂ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ನಮ್ಮ ಜೊತೆ ಹಾಗಿರಬೇಕಾದ್ರೆ ಅದನ್ನೆಲ್ಲ ದಾಟಿ ಅಣ್ಣ ಈಗ ನಮಗೆ ನಮಗೆಲ್ಲ ಈಸಿಯಾಗಿ ಸಿಗ್ತಾ ಇದೆ ಯಾಕೆ ಅಂದರೆ ಅಣ್ಣನ ಗೊತ್ತು ಹೇಗಿರುತ್ತೆ ಈ ಕಷ್ಟ ಹೇಗಿರುತ್ತೆ ಮುಂದೆ ಬರೋಕ್ಕೆ ಈಗ ಹೊಸಬರಿಗೆ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಆದರೆ ಅವ್ರು ನಮ್ಗೆ ಆ ಕಷ್ಟ ಕೊಡಬಾರ್ದು ಅಂತಲೇ ಈಸ್ ಮೇಕಿಂಗ್ ಶ್ಯೋರ್ ಓಕೆ ಹೋಗಿ ಮಾತಾಡಿ ನಿಮ್ಮ ನೀವು ಮಾರ್ಕೆಟ್ ಮಾಡ್ಕೊಳ್ಳಿ ಆಗಲೇ ನಿಮಗೆ ಏನಂತಾರೆ ನಿಮ್ಗೆ ಟ್ಯಾಲೆಂಟ್ ಇದೆ ಮಾರ್ಕೆಟ್ ಇಟ್ಟು ಅನ್ನೋ ಥರ ಅಣ್ಣನ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಈಸ್ ಅ ವೈಸ್ ಮ್ಯಾನ್ ಅವ್ರಿಗೆ ಎಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಗೊತ್ತಿದೆ ಇಲ್ಲ ನನಗೆ ಅಣ್ಣ ನನಗೆ ತುಂಬ ಇನ್ಸ್ಪಿರೇಷನ್ ಏನು ಅಂದರೆ ಅವ್ರ ಜರ್ನಿ ನೋಡಿದಾಗ ಎಷ್ಟೋ ಸಿನಿಮಾಗಳ ಆದ ಮೇಲೆ ಡಾಲಿ ಆಗಿದ್ರು ಆ ಡಾಲಿ ಆಗಿದ್ಮೇಲೆ ಮತ್ತು ಅದು ಅದೆಲ್ಲ ಡಾಲಿ ಅಂತ ಆ ಫ್ರೇಮ್ ಸಿಕ್ಕ ಮೇಲೂ ಅವ್ರು ಇರೋ ಹಂಬಲ್ನೆಸ್ಸು ಅವ್ರು ಮಾತಾಡೋ ರೀತಿ ಒಬ್ಬ ಹೊಸ ಆರ್ಟಿಸ್ಟ್ಗಳನ್ನ ಮಾತಾಡಿಸೋ ರೀತಿ ಜನರ ಜೊತೆ ಮಾತಾಡೋ ರೀತಿ ನೋಡಿದಾಗ ನಾವು ಆ ಥರ ಸಿಂಪಲ್ ಆಗಿರಬೇಕು ನಾವು ಆ ಥರ ಬದುಕಬೇಕು ಅನಿಸುತ್ತೆ ಆಮೇಲೆ ಅವ್ರ ಜರ್ನಿ ನೋಡಿದಾಗ ನನಗೆ ಅನ್ಸಿದ್ದು ಅಂದರೆ ಬಿಟ್ಕೊಡಬಾರದು ಅಷ್ಟೇ ಅಂದ್ರೆ ನಂದು ಒಂದ್ ಸಿನಿಮಾ ಹಿಟ್ಟು ಒಂದ್ ಸಿನಿಮಾ ಫ್ಲಾಪ್ ಮ್ಯಾಟ್ರ್ ಆಗಲ್ಲ ಬಟ್ ಕಂಟಿನ್ಯೂ ಸಿನಿಮಾಗಳು ಮಾಡ್ತಾ ಇರಬೇಕು ನಾನು ಇಲ್ಲೇ ಬದುಕ್ತೀನಿ ಇಲ್ಲೇ ಸಾಯ್ತೀನಿ ಅಂತ ನಿಂತರೆ ಏನೋ ಒಂದ್ ಆಗ್ತೀನಿ ಅಂತ ನನಗೆ ಭರವಸೆ ಹುಟ್ಟಿದ್ದು ಅವರು ನೋಡಿದ್ಮೇಲೆ ಅರ್ಜುನ್ ಮಾಡಿರ್ಬೋದು ಅಣ್ಣ ಇಂಟರ್ವ್ಯೂಸ್ ಅಲ್ಲೂ ಹೇಳ್ಬೇಕಂದ್ರೆ ಈಗ ನ ಮಿಡಿಲ್ ಕ್ಲಾಸ್ ಕುಟುಂಬದಲ್ಲಿ ನಮ್ ಕತೆನೇ ಹೇಳ್ತಾ ಇದ್ವಿ ನಮ್ ಕತೆ ಅಂತ ಈಗ ಅವರು ದೇವರವ್ರನ್ನ ಚೆನ್ನಾಗೇ ಇಟ್ಟಿದ್ದಾರೆ ಅಂದ್ರೆ ಫಿನಾನ್ಷಿಯಲಿ ಎಲ್ಲ ತರ ಬಟ್ ಅವ್ರು ಬೆಳೆದು ಬಂದಿದ್ದ ದಾರಿ ಇದೆಯಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದಿರೋದು ಅದನ್ನ ಅವ್ರು ಮರ್ತಿಲ್ಲ ಮೇ ಬಿ ಅದೇ ಅದೇ ಅವ್ರನ್ನ ಅಷ್ಟು ಹಂಬಲಾಗಿ ಇನ್ನೂ ಹಿಡಿಸಿದೆ ಅಂತ ಅನ್ಸುತ್ತೆ ಇನ್ನು ಸಾಮಾನ್ಯವಾಗಿ ಡಾಲಿಯವ್ರು ನೋಡ್ತಾ ಇರುವಾಗ ಹಾಸ್ಪಿಟಲ್ ನೋಡ್ತಾ ಇರುವಾಗ ನಟಿಸ್ತಂಗ ಕಾಣಿಸಲ್ಲ ಕ್ಯಾಮ್ರಾ ಮುಂದೆ ಬರ್ತಿದ್ದಂಗೆ ಏನೋ ಗೊತ್ತಿಲ್ಲ ಮೈ ಮೇಲೆ ಒಂದು ಪರಕಾಯ ಪ್ರವೇಶ ಆಗ್ಬಿಡುತ್ತೆ ಅದನ್ನ ನೀವು ಕಣ್ಣು ನೋಡಿರೋದು ಯಾವ್ದಾರ ಸೀನ್ ಅನ್ಸಿದ್ವಿ ಯಾಕಂದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಹೇಳ್ಬೇಕಂದ್ರೆ ಒಂದ್ ಕಡೆ ಫಹ್ ಫಾಜಿಲ್ ಆಗಲಿ ವಿಜಯ ಸೇತುಪತಿಯಲ್ಲಿ ನಮ್ಮ ಕನ್ನಡದಲ್ಲಿ ಡಾಲಿ ಅವರು ಅಂತ ಹೆಮ್ಮೆ ಅಂತ ಹೇಳ್ಬೋದು ಇದ್ರದ ಇನ್ನೊಂದು ನಾನು ಇನ್ನೊಂದು ಮಜಾ ಹೇಳ್ಬೇಕು ಅಂದ್ರೆ ಹೊರಗಡೆ ಇದ್ದಾಗ ನಾರ್ಮಲ್ ಆಗಿರ್ತಾರೆ ಆಕ್ಷನ್ ಅಂತ ಚೇಂಜ್ ಆಗ್ತಾರೆ ಅಂತಂದ್ರೆ ಗೊತ್ತಾ ಇನ್ನೂ ಮಜಾ ಏನಂದ್ರೆ ಅವ್ರು ಯಾವಾಗ ಚೇಂಜ್ ಆಗಲ್ಲ ಅಂತ ಗೊತ್ತಾಗಲ್ಲ ನಿಮಗೆ ಆ ಹಿಂಗ್ ಬಂದು ಹಿಂಗೆ ಹಿಂಗ ಸ್ಕ್ರೀನ್ ಇಟ್ಟಿರ್ತೀವಿ ಹಿಂಗೆ ಮಾತಾಡ್ತಿರ್ತಾರೆ ಆಮೆಲ್ಲ ಹಂಗೆ ಸ್ಟಾರ್ಟ್ ಆಗೋ ಬಿಡುತ್ತೆ ಅದು ಅದನ್ನ ನೋಡಿದ್ ನನ್ನ ನಾನು ಹೇಳ್ತಿದ್ದೆ ಅಂದ್ರೆ ನಾವು ಬಂದು ಆಕ್ಷನ್ ತಕ್ಷಣ ಏನೋ ಮಾಡ್ತೀವಿ ಅಥವಾ ಆಕ್ಷನ್ ಅನ್ನೋಕ್ಕೂ ಮುಂಚೆನೇ ಏನೋ ಮಾಡ್ಕೊತೇ ಬಂದಿರ್ತೀವಿ ಅವ್ರು ಎಷ್ಟು ಚೆನ್ನಾಗಿ ಅದು ಗೊತ್ತಿಲ್ಲದೆ ಅಂತ ತಗೋತಾರಲ್ಲ ಅಂತ ಆಮೇಲೆ ಕಟ್ ಆದಾಗ ಅಷ್ಟೇ ಒಂದೇ ಸರಿ ರಪ್ ಅಂತ ಹೇಳಲ್ಲ ಅದು ಅದ್ ಏನೋ ಒಂಥರ ಮಜಾ ಅವ್ರು ನೋಡೋದ್ ಒಂಥರ ಅದೇ ಅದೇ ಅಂತಿರೋದು ಅವ್ರ ಜೊತೆ ಆಕ್ಟ್ ಮಾಡೋದು ನಮಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ದಿನ ಇವನ್ನೆಲ್ಲ ಕಲಿತಾ ಇದಾವಲ್ಲ ಅವ್ರ ಜೊತೆ ಏನೋ ಅಷ್ಟೇ ಒಂದ್ ಸೀನ್ ಅಲ್ಲಿ ಏನು ಅಂದ್ರೆ ಅವ್ರೊಂದು ಸುಮ್ಮನೆ ಏನೋ ಕೈಯಲ್ಲಿ ಒಂದ್ ಪ್ರಾಪ್ ಅದೇನಂತ ಹೇಳಕ್ ಆಗಲ್ಲ ಒಂದ್ ಕೈಯಲ್ಲಿ ಒಂದ್ ಪ್ರಾಪ್ ಇರುತ್ತೆ ಮಾಸ್ಟರ್ ಶಾಟ್ ಒಂದ್ ತಗೊಂತಾರೆ ಒಂದು ಆಕ್ಷನ್ ಮಾಡ್ತಾ ಇರ್ತಾರೆ ಅಂದ್ರೆ ಅಷ್ಟು ಮಾಸ್ಟರ್ ಶಾಟ್ ಅಲ್ಲಿ ಹೆಂಗ್ ಗೊತ್ತಾಗಲ್ವಲ್ಲ ಅಷ್ಟು ಕೈ ಮೂಮೆಂಟ್ ಏನಿರುತ್ತೆ ಅಂತ ಕ್ಲೋಸ್ ಇಡ್ತಾರೆ ಕ್ಲೋಸ್ ಇಟ್ಬಿಟ್ಟು ಅವ್ರ ಅವ್ರು ನೋಡ್ತಾರೆ ಏನಿರುತ್ತೆ ಹೆಂಗಿರುತ್ತೆ ಏನು ಅಂತ ಅವ್ರಿಗೆ ಐಡಿಯಾ ಇರುತ್ತಲ್ಲ ಕೈ ಶಾಟ್ ಮಾತ್ರ ತಗೋತಾ ಇರ್ತಾರೆ ಅಲ್ಲಿ ಏನೋ ಒಂದು ಬೇರೆ ತರ ಏನೋ ಮಾಡಿದ್ರು ಆಗಿ ಕಾಣುತ್ತೆ ಸೊ ನಾನು ಅಣ್ಣನ್ ಕೇಳಿದೆ ಅಣ್ಣ ನೀವು ಕೈಯಲ್ಲೂ ಆಕ್ಟ್ ಮಾಡ್ತಿರಲ್ಲ ಮತ್ತೆ ಕಾಲಲ್ಲೂ ಅಷ್ಟೇ ಏನೋ ಒಂದು ಇಟ್ಸ್ ಲೈಕ್ ನಟ ರಾಕ್ಷಸ ಡಾಲಿ ಧನಂಜಯ್ ಬರೀ ಮುಖದಲ್ಲಿ ಮಾತ್ರ ಅಲ್ಲ ಕಾಲು ಕೈಯಲ್ಲೂ ಆಕ್ಟ್ ಮಾಡ್ತಾರ ಅವರು ಇನ್ನೇನು ಹೇಳಣ್ಣ ಹೇಳಿದ್ರ ಮೇಲೆ ಹೌದು ನೋಡಿ ಸರ್ ಇಟ್ಬಿಟ್ಟಿದ್ದಾರೆ ಅಂದ್ರೆ ಆ ಸೀನು ವೆರಿ ಮೆಮೊರೇಬಲ್ ಐ ಥಿಂಕ್ ಸಿನಿಮಾ ರಿಲೀಸ್ ಆದಮೇಲೆ ಅದ್ರ ಬಗ್ಗೆ ನಾನು ಡೆಫಿನೆಟ್ಲಿ ಶೇರ್ ಮಾಡ್ಕೊತೀನಿ ನಾನು ಮಾಡೇ ಮಾಡ್ತೀನಿ ಅದರಲ್ಲೂ ಅಷ್ಟೇ ಅಣ್ಣ ಕೊಟ್ಟಿದ್ದೊಂದು ಸಪೋರ್ಟ್ ಅಂದರೆ ಅವ್ರ ಏನಂತಾರೆ ಅದು ಕ್ಯಾಮ್ರಾ ಅವ್ರ ಮೇಲೆ ಇಲ್ಲ ಫೋಕಸ್ ಅಂದ್ರೂ ಅವ್ರು ಕಾಣಲ್ಲ ಕ್ಯಾಮ್ರಾಲಂದ್ರೂ ಅವರಲ್ಲಿ ನಿಂತಿದ್ರು ಅಂದರೆ ನನಗದು ಫೀಲ್ ಬರಬೇಕು ಅಂತ ಅಲ್ಲಿ ನಿಂತು ಅದು ಅವ್ರ ಅವ್ರು ನೋಡಿದ್ರೇ ನನಗೆ ಅದು ಅಣ್ಣ ಅನ್ನೋ ಒಂದು ಫೀಲಿಂಗ್ ಬರೋದ್ರಿಂದ ನನಗೆ ಆ ಸೀನ್ ಎಸ್ಪೆಷಲಿ ಪರ್ಫಾಮ್ ಮಾಡೋದಕ್ಕೆ ಒಂದು ದೊಡ್ಡ ಸ್ಟ್ರೆಂತಾಗಿ ಆಗಿ ನಿಂತಿದ್ರು ಹೊಸ ದಿನ ಸಾಹ್ಕಾರ ಅಪಾರ ಹೇಗಿರುತ್ತೆ ಅಂತ ಇಲ್ಲ ತುಂಬಾ ಮಜಾ ಇದೆ ಅಂದ್ರೆ ನಾ ಸಿನಿಮಾ ನೋಡಿದಾಗ ಒಂದ್ ಕಡೆ ನಟ ರಾಕ್ಷಸ ಫುಲ್ಲು ಸಾಫ್ಟ್ ಕ್ಯಾರೆಕ್ಟರ್ ಆಗಿರೋದು ಈ ಇನ್ನೊಂದು ಕಡೆ ಇವರು ಸಖತ್ತರ ಆಗಿರೋದು ಲವ್ ಯು ಮನು ರಮೇಶ್ ಸರ್ ನಿಜವಾಗ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡಿ ನನ್ನ ಕ್ಲೈಮ್ಯಾಕ್ಸ್ ಪೋಷನಲ್ಲಿ ಮಾತ್ರ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು ಬಟ್ ಅವ್ರು ಅವ್ರೇನೋ ಗೊತ್ತಿಲ್ಲ ನನಗೆ ಅವ್ರ ಎನರ್ಜಿ ತುಂಬ ಇಷ್ಟ ಸೆಟ್ಟಲ್ಲಿ ಬರಬೇಕಾದ್ರೆ ಒಂದು ಎನರ್ಜಿ ಅಕ್ಕ ಅಕ್ಕಪಕ್ಕ ಅಂದರೆ ನಿದ್ದೆ ಮೂಡಿದರೆ ಎಬಿಸ್ಬಿಡ್ತಾರೆ ಅವ್ರನ್ನ ಆ ಥರ ಎನರ್ಜಿ ತೊಗೊಂಡ್ಬರ್ತಾರೆ ನನಗೆ ತುಂಬ ಇಷ್ಟ ಸರ್ ಆಮೇಲೆ ಅವರಿಬ್ರು ಕಾಂಬಿನೇಷನ್ ನೋಡಿದ್ರೆ ತುಂಬ ಮಜಾ ಅನಿಸುತ್ತೆ ಪೋಲ್ ಸಪಾರ್ಟ್ ಅಂದರೆ ಇವ್ರ ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟರ್ಗಳು ತುಂಬ ವಿಚಿತ್ರ ಕ್ಯಾರೆಕ್ಟರ್ಗಳು ಬಟ್ ಅವೆಡದು ಅವರಿಬ್ರು ಮಧ್ಯೆ ನಡೆಯೋ ಸೀನ್ಸ್ಗಳಾಗಿರ್ಬೋದು ಅವನ್ನೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಜನತಾ ನಗರದ ಒಂದು ಬಿಗ್ ಒಂದು ಕಾಲ್ಪನಿಕ ಊರಾದರೂ ಕೂಡ ಅಷ್ಟು ತಡೆದ ಹಿಡಿದು ಹಿಡಿದಿಟ್ಟೆ ನಾವು ಒಂದು ಆ ತರದೊಂದು ಸೆಟ್ ಅಪ್ ಅಲ್ಲಿ ಯಾರು ಜನತಾ ಸಿಟಿ ಸಿಟಿ ಮತ್ತೆ ಥಿಯೇಟರ್ ಒಳಗಡೆ ನಂದ ಅದೇ ರಮೇಶ್ ಚಂದ್ರನ್ ಸರ್ ಅವ್ರ ಜೊತೆ ಯಾವ್ದೋ ಸೀನ್ ಶೇರ್ ಮಾಡ್ಕೊಳಕ್ ನನಗೆ ಅವಕಾಶ ಸಿಕ್ಕಿಲ್ಲ ಅದ್ರ ಬಗ್ಗೆ ರಿಗ್ರೆಟ್ ಇದೆ ನನಗೆ ಆದ್ರೆ ಇವರೆಲ್ಲ ಅದೇ ಶೇರ್ ಮಾಡ್ಕೊಂಡಿದ್ರಲ್ಲ ಬಟ್ ಸೆಟ್ ಅಲ್ಲಿ ಮೀಟ್ ಮಾಡಿದೀನಿ ಅವ್ರನ್ನ ಮಾತಾಡಿದೀನಿ ಸಖತ್ ವೆಲ್ಕಮಿಂಗ್ ಇದಾರೆ ಸರ್ ಕೂಡ ರಮೇಶ್ ಸರ್ ಅಂಡ್ ಅವ್ರನ್ನ ನಾವು ಸಪ್ತಸಾಗರ ದಾಚೆ ಎಲ್ಲೋ ನೋಡಿದ್ಮೇಲಂತೂ ನಾನು ಹೆಂಗ್ ಆಕ್ಟ್ ಮಾಡಿದ್ದಾರೆ ಯಪ್ಪ ಅವ್ರು ನೋಡಿದ್ರೇನೆ ಕೋಪ ಬರುತ್ತಲ್ಲಪ್ಪ ಸೀನ್ ಮೇಲೆ ಅಷ್ಟ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಸೊ ಸರ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಏನು ಓದ್ತಾ ಇದ್ದೀರಾ ಎಲ್ಲ ಕೇಳಿ ಅದೇ ಪ್ರತಿಯೊಬ್ಬರು ಐ ತಿಂಕ್ ನಮ್ಮ ಸೆಟ್ಟಲ್ಲಿ ಪ್ರತಿಯೊಬ್ಬರು ಟೆಕ್ನಿಷಿಯಸ್ ಟೆಕ್ನಿಷಿಯನ್ಸಿಂದ ಹಿಡಿದು ಡೈರೆಕ್ಷನ್ ಟೀಮ್ವರೆಗೂ ಪ್ರತಿಯೊಬ್ಬರೂ ಅಷ್ಟೇ ನಮಗೆ ಸಪೋರ್ಟು ಅಂದರೆ ನಮ್ಮನ್ನ ಒಂದು ಅವ್ರ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ ನಮ್ಮನ್ನ ಸೆಟ್ಟಲ್ಲಿ ಬಹುಶಃ ಅದರಿಂದನೇ ನಮ್ಗೆ ಅಷ್ಟು ಚೆನ್ನಾಗಿ ಪರ್ಫಾಮೆನ್ಸ್ ಕೊಡೋದಕ್ಕಾಯ್ತೇನೋ ಅಂತ ರಮೇಶ್ ಅಂದ್ರನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರ ಸಿನಿಮಾದಲ್ಲಿ ನಾನು ನೋಡಿರೋ ಪ್ರಕಾರ ಅದೇ ಅವ್ನು ಹೇಳ್ದಂಗೆ ನಾರ್ತ್ ಅಂಡ್ ಸೌತ್ ಪೋಲ್ ತರ ಪುಣ್ಯಕೋಟಿ ಈ ಕಡೆ ಹುಲಿ ಹುಲಿ ಅನ್ನೋ ತರ ತರ ಇದೆ ಅದು ಸೊ ಅದೇ ಕೆಲವೊಂದು ಸೀನ್ಸ್ ಅಲ್ಲಿ ಅವ್ರ ಜೊತೆ ನಾನು ಶೇರ್ ಮಾಡಿದಾಗ ಅವ್ರ ಅವ್ರ ಡೈಲಾಗ್ಸ್ ಕೆಲವೊಂದು ನೋಡಿತಾರೆ ನೀವು ಸ್ಟೇಜ್ ಕೇಳಿರ್ಬೋದು ಈ ಅವ್ರು ಕೇಳಿದ್ರು ಏನೋ ಹೇಗೆ ಹೆಂಗಿದೆ ಡಿಫ್ರೆನ್ಸು ನಿಮ್ಗೆ ಸಪ್ತಸಾಗರದ ಆಚೆ ಎಲ್ಲೋಗು ಇದಕ್ಕೂ ಏನಿಲ್ಲ ಅದ್ರಲ್ಲಿ ಪಂಚ ಕೆಳಗೆ ಕಟ್ಟಿದೀನಿ ಈ ಕಡೆ ಮೇಲೆ ಮೇಲೆ ಕಟ್ಟಿದೀನಿ ಅದೊಂದು ಇಷ್ಟ ಆಗತ್ ನಂಗೆ ವೈಭ ಸಕತ್ ಇಷ್ಟ ನಂಗೆ ರಮೇಶ್ ಸರ್ ಆಮೇಲೆ ಕಾಲ್ಪನಿಕ ಇದೊಂದು ಸಿಟಿ ಅಂತ ಅದ್ರಲ್ಲಿ ಒಂದಿಷ್ಟು ಗಳು ನಿಮಗೆ ತುಂಬಾ ಕಾಲ್ಪನಿಕ ಅನಿಸ್ತು ಅಂತ ಅದೇ ನಮ್ಮ ಸಿನಿಮಾದ ಸ್ಪೆಷಾಲಿಟಿ ಹೇಳ್ತಾ ಇದ್ರು ಅಂದ್ರೆ ಇದು ಆರ್ಟ್ಸ್ ಸಿನಿಮಾನು ಅಲ್ಲ ಕಮರ್ಷಿಯಲ್ ಸಿನಿಮಾನು ಅಲ್ಲ ಎರಡು ಮಿಕ್ಸ್ ಕಮರ್ಷಿಯಲ್ ಆರ್ಟ್ಸ್ ಸಿನಿಮಾ ಅಂತ ಸೊ ಆತರ ಸಿನಿಮಾ ಈ ಕಡೆ ಕೋಟಿ ಸಂಕಷ್ಟಕ್ಕೆ ಸಿಲುಕಿದಾಗ ತಮ್ಮ ಮತ್ತೆ ತಂಗಿ ಸಹ ಸಹಾಯಕ ನಿಲ್ತಾರ ಅಂತ

ಇನ್ನು ರಿವೀಲ್ ಮಾಡಿಲ್ಲ ನಾವು ಮಾಡಲ್ಲ ಸ್ಟಡಿ ಮಾಡ್ಕೊಂಡು ಬಂದ್ಬಿಟ್ಟಿದಾರಾ ಏನು ಇದೆ ಸರ್ ಅದ್ರ ಬಗ್ಗೆ ನಾವು ಏನಾರ ಮಾತಾಡಿದ್ರೆ ಸರ್ ಫೋನ್ ಮಾಡ್ತಾರೆ ಪರಮೇಶ್ವರ ಸರ್ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾರೆ ಅಂದ್ರೆ ಮಾತೆ ಏನು ಮಾಡಿದ್ಯಾ ನೀನು ಅಂತ ಬೇಡ ಇಟ್ಸ್ ಓಕೆ ಅಲ್ಲ ಅದು ಸಸ್ಪೆನ್ಸ್ ಆಗಿದ್ರೆನೇ ಐ ಥಿಂಕ್ ಜನಕ್ಕೆ ಇನ್ನು ಸ್ವಲ್ಪ ಟ್ರಿಲ್ಲಿಂಗ್ ಒಂದು ಖುಷಿ ಕೊಡುತ್ತೆ ಅಂತ ಇನ್ನು কোನೇದಾಗಿ ಅಂದ್ರೆ ಪರಮ ಪ್ರಮ್ ಸರ್ ಬಗ್ಗೆ ಮಾತಾಡೋದಾದ್ರೆ ಹೋದ್ರೆ ಅವರು ಒಂದು ಒಳ್ಳೆ ಪೋಸ್ಟ್ ನಲ್ಲಿ ಇದ್ಕೊಂಡು ಅವರು ಹೇಳಿದಾಗೆ ಕೂತಿ ಜಾಗದಲ್ಲಿ ಹೇಳಿದ್ರೆ ಅಲ್ಲಿ ಕೆಲಸ ಮಾಡುವಂತ ಜಾಗ ಅದು ಸೊ ತಿಂಗಳಿಗೆ ಲಕ್ಷಾಂತರ ಸಂಭಾವನೆ ತಗೊಳ್ಳೋಂಥ ವ್ಯಕ್ತಿತ್ವ ಅವರೆಲ್ಲ ಅದೆಲ್ಲವನ್ನು ಬಿಟ್ಟು ಒಂದು ಸಿನಿಮಾನ ಮಾಯಿಂದ ಬಂದಿದ್ರು ಮೊದಲ ಸಿನಿಮಾ ಆಸ್ ಅ ಡೈರೆಕ್ಟರ್ ಎಷ್ಟು ಇಷ್ಟ ಆಗ್ತಾರೆ ಅಂತ ಇಲ್ಲ ಮೊದಲೇದಾಗೆ ಅವ್ರದ್ದು ಅವ್ರು ಆ ಧೈರ್ಯ ಮಾಡಿದ್ರಲ್ಲ ಸರ್ ಅದು ನಿಜವಾಗ್ಲೂ ನಮಗೆಲ್ಲ ಇನ್ಸ್ಪಿರೇಷನ್ ಸರ್ ನೆಕ್ಸ್ಟು ನೆಕ್ಸ್ಟ್ ನಾವೆಲ್ಲೋ ಆ ಥರ ಏನೋ ಮಾಡೋಕ್ಕೆ ಹೋದ್ವಿ ಅಂದರೆ ಮತ್ತೆ ವಾಪಸ್ ಬರ್ತೀವಿ ಏಯ್ ಸರ್ ಹಂಗೆ ಮಾಡಿದ್ರಪ್ಪ ನಾವು ಯಾವ್ದಾವ ಬೇಕು ಅಲ್ಲಿಂದ ಅಂತ ಆ ಥರದೊಂದು ಇನ್ಸ್ಪಿರೇಷನ್ ಕ್ಯಾರೆಕ್ಟರ್ ಅಂತೂ ನಿಜವಾಗ್ಲೂ ಹೌದು ಆಮೇಲೆ ನಾನು ನಿಮಗೆ ಹೇಳಿದೆ ಆಗಲಿ ಅವರು ನಮ್ಗೆ ನರೇಷನ್ ಕೊಡ್ಬೇಕಾರೆ ಒಂದು ಸಣ್ಣ ಕ್ಯಾರೆಕ್ಟರ್ ಇದ್ದರೂ ಪೂರಾ ನರೇಷನ್ ಕೊಟ್ಟರು ಅಂತ ಅದು ಅವ್ರ ಇನ್ವಾಲ್ವ್ಮೆಂಟ್ ನೀವು ಇಡೀ ಚಿತ್ರ ನಾವು ಶೂಟಿಂಗ್ ಮಾಡಬೇಕಾರೆ ಆಗಲಿ ಮ ಅವ್ರ ಮಾನಿಟ್ರ್ನ ನೋಡೋ ರೀತಿ ನಮಗೆ ಎಕ್ಸ್ಪ್ಲೇನ್ ಮಾಡೋ ರೀತಿ ಎಷ್ಟು ಅಂದರೆ ಆಗಿ ಕಾನ್ಸಂಟ್ರೇಟ್ ಮಾಡಿ ನಮಗೆ ಹೇಳ್ತಿದ್ರು ಅಂದರೆ ನಮಗೆ ಭಯ ಬಿಡೋದು ನಾನು ಕೇಳಿಲ್ಲ ಅಂದರೆ ಎಲ್ಲಿ ಬೈದು ಬಿಡ್ತಾರೆ ನಾವು ಅಷ್ಟು ಭಯ ಆಗ್ತಿತ್ತು ಅಂದ್ರೆ ಅಷ್ಟು ಇನ್ವಾಲ್ವ್ ಆಗ್ಬಿಡೋರು ಅವರು ಪ್ರತಿಯೊಂದರಲ್ಲೂ ಆಮೇಲೆ ಪರ್ಫೆಕ್ಷನಿಸ್ಟ್ ಈ ಹಿಂಗ್ ಬರಬೇಕು ಅಂದ್ರೆ ಹಂಗೇ ಬರಬೇಕು ನಾನು ನಾನು ತುಂಬಾ ಸರಿ ಬಯಸ್ಕೊಂಡ್ಬಿಟ್ಟಿದೀನಿ ಆದರೆ ಹೇಳ್ತಾ ಇರ್ತಾರೆ ಪೃಥ್ವಿ ಇದನ್ನ ಇದನ್ನ ನೀನ್ ಇಟ್ಕೊಂಡು ಇದನ್ನ ಯೂಸ್ ಮಾಡ್ತಾ ಇರ್ತೀನಿ ಮಾಡ್ಲಾ ತಡಿಯಪ್ಪ ನಾನು ಹೇಳ್ತೀನಿ ಅಂತ ಆದ್ರೆ ಅವ್ರ ಇದು ಇದು ಬೇಕು ಅಂದ್ರೆ ಅದೇ ಬೇಕು ಅಂತ ಹಾ ಅದು ತುಂಬಾ ಚ ಕರೆಕ್ಟ್ ಅದು ಒಂದು ವಿಷನ್ ಕ್ಲಿಯರ್ ಕ್ಲಿಯರ್ ಇದೆ ಇದೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಅವಕಾಶ ಸಿಕ್ತಲ್ಲ ಅವ್ರ ಜೊತೆ ವರ್ಕ್ ಮಾಡೋದು ಅವ್ರ ಟೀಮ್ ಆಗಿರ್ಬೋದು ಅಷ್ಟು ಒಳ್ಳೆ ಟೀಮ್ ಕಟ್ಟಿದ್ದಾರೆ ಆ ಟೀಮಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು ಆಮೇಲೆ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು ನಮ್ಮನ್ನು ಕರೆದು ನಮಗೆ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಡೋದು ಈ ಕಲರ್ಸ್ ಕನ್ನಡ ಪ್ರೋಗ್ರಾಮ್ ನಡೀತು ಮೊನ್ನೆ ರೀಸೆಂಟಾಗಿ ಕೋಟಿ ಮಹೋತ್ಸವ ಅಂತ ಅದರಲ್ಲೇ ನಮಗೆ ಸಪೋರ್ಟಿವ್ ಆಗಿ ನನ್ನ ಕೆ ನಮಗೆ ಪರ್ಫಾಮೆನ್ಸ್ ಮಾಡೋಕೊಟ್ಟು ಮೇ ಬಿ ನಾನು ಹೇಳ್ತಿದ್ದೆ ಸರ್ ಅಂದರೆ ಸರ್ ನಾವು ನಾನು ಸಣ್ಣ ಪುಟ್ಟ ಸಿನಿಮಾಗಳನ್ನು ಮಾಡ್ಕೋತಾ ಈ ಕಲರ್ಸ್ ಕನ್ನಡ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದು ಫ್ರೆಂಡ್ಸ್ ಸೀಟಲ್ಲಿ ಕುಂದಿರೋದಕ್ಕೆ ಮೇ ಬಿ ಇನ್ನೊಂದು ಐದಾರು ವರ್ಷ ಆಗ್ತಿತ್ತೇನೋ ಆ ಟೈಮ್ನ ಕಟ್ಔಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸರ್ ಅಂತ ನಿಜವಾಗ್ಲೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ಪರಮ್ ಸರ್ಗೆ ಮೊದಲನೇದಾಗಿ ನನ್ನ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯಕ್ಕೆ ಸಿಕ್ ಸಿಕ್ಕಾಗಲೇ ನಮ್ಮಂಥ ಕಲಾವಿದರಿಗೆ ಒಂದು ಸಪೋರ್ಟು ಇಲ್ಲ ಒಂದು ಚಾನ್ಸ್ ಬೆಳೆಯೋಕ್ಕೆ ಸೊ ಪರಮ್ ಸರ್ ನಾನು ಥಿಯೇಟ್ರಲ್ಲಿ ಮಾಡ್ತಿದ್ದೆ ನನಗೊಂದು ಜೀವನದ ಅತಿ ದೊಡ್ಡ ಕನಸು ಅಂದರೆ ನಾನು ಬಿಗ್ ಸ್ಕ್ರೀನಿಗೆ ಬರಬೇಕು ಅಂತ ದೊಡ್ಡ ಪರ್ದೆ ಮೇಲೆ ನಾನು ನೋಡಬೇಕು ನನ್ನನ್ನು ನಾನು ಅಂತ ಆ ಹಠ ಅಂತೂ ಇತ್ತು ನನಗೆ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೆ ಒಂದು ಆಪರ್ಚುನಿಟಿ ಸಿಕ್ಕಾಗ ಅದಕ್ಕೆ ರೆಡಿಯಾಗಿ ನಾನು ಅಂದರೆ ಬೌನ್ಸ್ ಬ್ಯಾಕ್ ಮಾಡಬೇಕು ನಾನು ಅಂತ ಸೊ ಪರಮ್ ಸರ್ ನನಗೊಂದು ಆಪರ್ಚುನಿಟಿ ಅದೊಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ನನ್ನ ಲೈಫಲ್ಲಿ ಮುಂದೆ ಎಷ್ಟೇ ಆಪರ್ಚುನಿಟೀಸ್ ಬರ್ಬೋದು ಆದರೆ ನಮ್ಮನ್ನು ಮೊದಲನೇದಾಗಿ ಏನು ಮಾಡದೇ ಇರೋ ಸಮಯದಲ್ಲಿ ಗುರುತಿಸಿ ಇಲ್ಲ ನೀನು ಮಾಡಬಲ್ಲೆ ನೀನು ಮಾಡು ಅಂತ ಹೇಳ್ತಾರಲ್ಲ ಐ ಥಿಂಕ್ ಅದೇ ಅವ್ರ ದೊಡ್ಡ ಗುಣ ಅನಿಸುತ್ತೆ ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ ಅವ್ರಿರೋ ಎಕ್ಸ್ಪೀರಿಯೆನ್ಸ್ಗೆ ಇಲ್ಲ ಈ ಹುಡುಗಿ ಐ ಥಿಂಕ್ ಕೆನ್ ಪುಲ್ ಇಟ್ ಟಾಫ್ ಅಂತ ಅವ್ರಿಗೆ ಅನಿಸಿದೆ ಸೊ ಅದಕ್ಕೊಂದು ದೊಡ್ಡ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಅಂದರೆ ಅವ್ರಿಗೊಂದು ಅದ್ಭುತವಾದ ತಂಡ ಇದೆ ಅವ್ರದ್ದು ಅಂದರೆ ಪರಮ್ ಸರ್ ಕಟ್ಕೊಂಡಿರುವಂಥ ತಂಡ ಪ್ರತಿಯೊಬ್ಬರೂ ಇನ್ಸ್ಪೈರ್ ಮಾಡುತ್ತೆ ನನ್ನನ್ನೇ ಆ್ಯಸ್ ಅ ಆರ್ಟಿಸ್ಟ್ ನನ್ನನ್ನು ಅದು ಸಿಕ್ಕಪಡೆ ಇನ್ಸ್ಪೈರ್ ಮಾಡಿದೆ ಅಂದರೆ ಅವ್ರಿಗೆ ಕ್ಲಾರಿಟಿ ಇದೆ ವಿಷನಲ್ ಕ್ಲಾರಿಟಿ ಇದೆ ಅವ್ರಿಗೆ ಎಲ್ಲಿ ಏನು ಮಾಡಬೇಕು ಯಾರಿಗೆ ಏನು ಕೆಲಸ ಹಂಚಬೇಕು ಯಾರಿಗೆ ಎಷ್ಟು ಕೊಡಬೇಕು ಪ್ರತಿಯೊಂದೂ ಏನು ಎಕ್ಸ್ಟ್ರಾ ಇರಲ್ಲ ಏನು ಕಡಿಮೆ ಅಂಡರ್ ನೀತಿ ಇರಲ್ಲ ಅಂದರೆ ಆನ್ ದ ಪಾಯಿಂಟ್ ಅವ್ರು ಏನೇ ಮಾತಾಡಿದ್ರು ಆನ್ ದ ಪಾಯಿಂಟ್ ಇರುತ್ತೆ ಇನ್ನು ಸುಮ್ಮನೆ ಸುದ್ದಿ ಬಳಸಿ ಮಾತಾಡೋದು ಸುಮ್ಮನೆ ಕೊಂಕು ಮಾತಾಡೋದು ಏನೂ ಇರಲ್ಲ ನನಗಿದು ಇಷ್ಟ ಆಯಿತು ಇಷ್ಟ ಆಗಿಲ್ಲ ಅಷ್ಟೇ ಸೊ ಐ ಥಿಂಕ್ ಅದೊಂದು ಕ್ವಾಲಿಟಿ ಪರೋಂಸರಿಂದ ನಾನು ಕಲ್ತ್ಕೊಳ್ಳೋಕೆ ಇಷ್ಟಪಡ್ತೀನಿ ಬಹಳ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಡಾಲಿ ಅವರ ಪ್ರೀತಿಗೆ ಅದು ನೀವು ಸಿನಿಮಾದಲ್ಲೇ ನೋಡಿಬೇಕು ಈ ನೀವು ಒಂದೊಂದೇ ಒಂದೊಂದೇ ಬಾಯಿ ಬಿಡಿಸ್ತಾ ಇದ್ದೀರಾ ಅಲ್ವಾ ಸೊ ಸಿನಿಮಾದಲ್ಲಿ ನೋಡಿ ಒಂಥರ ಅದೊಂದು ಟ್ರ್ಯಾಕ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂದ್ರೆ ಒಂದು ಕಡೆ ಈ ಸೈಕ್ ಸಾವುಕಾರ್ ನಮ್ಮ ರಮೇಶ್ ಸರ್ ಅವ್ರ ಟ್ರ್ಯಾಕ್ ಆಗಿರ್ಬೋದು ಧನಂಜಯನ್ ಲವ್ ಸ್ಟೋರಿ ಟ್ರ್ಯಾಕ್ ಫ್ಯಾಮಿಲಿ ಟ್ರ್ಯಾಕ್ ಅವ್ರ ಕಮಿಟ್ಮೆಂಟ್ ಟ್ರ್ಯಾಕು ಅಂದ್ರೆ ಪ್ರತಿಯೊಂದು ಟ್ರ್ಯಾಕ್ ಏನೇ ಹೋದ್ರೂ ಅದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ ನಮ್ಮ ಕತೆಗೆ ಯಾಕೆ ಹೇಳ್ತಾ ಅಂತಂದ್ರೆ ಈಗ ಕುಟುಂಬ ಅಂದ್ರೆ ನಿಮ್ಗೊಂದು ಆಸೆ ಇರುತ್ತೆ ಅದಕ್ಕೆ ಅಂದ್ರೆ ಹಿಂಗೆ ಇರಬೇಕು ಅಂತ ಸೊ ಆಂಗಲ್ ಅದೇ ಸಿನಿಮಾಲಿ ಅದಕ್ಕೆ ಹಿಂಗೆ ಇರಬೇಕು ಅಂತ ಏನು ಹೇಳ ಒಬ್ವಿಯಸ್ಲಿ ಹೇಳೋಕ್ಕಾಗಲ್ಲ ಅದು ಡೈರೆಕ್ಟರ್ ಸರ್ ಸೆಲೆಕ್ಟ್ ಮಾಡಿಬಿಟ್ಟಿರ್ತಾರೆ ಅದೇ ಅಣ್ಣ ನಂದು ಒಂದು ಕಾನ್ವರ್ಸೇಷನ್ ಇರುತ್ತೆ ಅಂದರೆ ನನ್ನ ಅಣ್ಣ ನನ್ನ ಹತ್ರ ಹಂಚ್ಕೊಂಡಿರ್ತಾರೆ ಸೊ ಅದು ನೀವು ಸಿನಿಮಾ ನೋಡಿದ್ರೆ ಒಂದು ಮಜವಾಗಿರೋ ಒಂದು ಸೀನ್ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಇಲ್ಲಿ ತನಕ ಡಾಲಿಯವರ ಕುಟುಂಬವನ್ನು ಅಂದರೆ ಒರಿಜಿನಲ್ ಕುಟುಂಬವನ್ನು ಜನ ನೋಡಿದ್ರೆ ಬಟ್ ಈಗ ತೆರೆ ಮೇಲೆ ಬೆಳ್ಳಿ ತೆರೆಯನ್ನು ಮತ್ತೊಂದು ಕುಟುಂಬ ನೋಡುವಂಥ ಅವಕಾಶ ನಿಮಗೂ ಕೂಡ ಒಂದು ದೊಡ್ಡ ಸಕ್ಸಸ್ ಸಿಗಲಿ ಒಳ್ಳೆದಾಗಿ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ತ್ಯಾಂಕ್ ಯು ಎಸ್ ಇದಿಷ್ಟು ಪೃಥ್ವಿ ಮತ್ತು ತನುಜ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೊಕೇಶನ್ ಇಸ್ ಫಸ್ಟ್ ಬೆಂಗಳೂರು